आमच्या यूट्यूब चॅनलला सबस्क्राईब करा, महानकारी न्यूज सबस्क्राईब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. भोज पीकेपीएसला 42 लाखांचा नफा, चेअरमन आदगोंडा पाटील यांची माहिती. भोज येथील प्राथमिक कृषी पत्तीन सहकारी संघाला अहवाल सालात 42,14,438 रुपयाचा नफा झाल्याची माहिती चेअरमन आदगोंडा पाटील यांनी दिली. ते संघाच्या 103व्या वार्षिक सर्वसाधारण सभेप्रसंगी अध्यक्षस्थानावरून बोलत होते. प्रारंभी अहवाल सालात मयत झालेल्या देशातील दिवंगत मान्यवर व्यक्तींना श्रद्धांजली वाहण्यात आली. यानंतर उपस्थित मान्यवरांच्या हस्ते दीप प्रज्वलन करण्यात आलं. स्वागत व्यवस्थापक राजगोंडा पाटील यांनी केलं. यावेळी अहवाल वाचन आदगोंडा पाटील यांनी केलं. नफा तोटा पत्रकांचं वाचन सेक्रेटरी राजगोंडा पाटील करताना म्हणाले की अहवाल सालात संघाचे सभासद 2,505, भाग भांडवल 1,07,61,180 रुपये, निधी 1,37,01,101 रुपये, ठेवी 10,48,21,441 रुपये, गुंतवणूक 1,72,57,137 रुपये, BDCC बँक कर्ज 8,21,82,000 इतकं असून अहवाल सालात संघाला 42,14,438 रुपये इतका नफा झाला आहे. या कार्यक्रमात संघाच्या उपाध्यक्षा इंद्रायणी माने, सदस्य प्रशांत पाटील, सचिन केस्ते, चंद्रकांत पाटील, राजू कडवले, भाऊसाहेब पाटील, भरत गुरव, सहदेव नाईक, रंजना मुराबट्टे, राजेंद्र माने, धनश्री कुपानट्टे, राजेंद्र माने, सुनील पाटील, डॉक्टर BA माने, रमित सदलगे, भरतेश कुपानट्टे, रजनीकांत चौगुले, शीतल मुराबट्टे, मैनुद्दीन सनदी, अण्णासाहेब पाटील यांच्यासह संघाचे संचालक, सभासद व कर्मचारी उपस्थित होते. महानकारी न्यूजसाठी भोजहून तानाजी बिरनाळे. ಹಾಗೂ ಸಿ ವರ್ಗದ ಸದಸ್ಯರ ಪಾವತಿಯಾದ ಒಟ್ಟು ಷೇರು ಬಂಡವಾಳ ರೂಪಾಯಿ 1,07,161 ಇದ್ದು ವರದಿ ವರ್ಷದಲ್ಲಿ ರೂಪಾಯಿ 83,100 ಕಡಿಮೆಯಾಗಿದೆ. ನಿಧಿಗಳು ವರದಿ ವರ್ಷಾಂತ್ಯಕ್ಕೆ ಒಟ್ಟು ನಿಧಿಗಳು ರೂಪಾಯಿ 1,37,101.44 ಬಿದ್ದು ವರದಿ ವರ್ಷದಲ್ಲಿ ₹2,30,800.39 ಹೆಚ್ಚಳವಾಗಿರುತ್ತದೆ. ಠೇವುಗಳು ವರದಿ ವರ್ಷಾಂತ್ಯಕ್ಕೆ ಒಟ್ಟು ಠೇವು ₹10,48,21,441.61 ಇದ್ದು ವರದಿ ವರ್ಷದಲ್ಲಿ ₹1,10,37,473.13 ಹೆಚ್ಚಳವಾಗಿದ್ದು ಸಂಘದ ಸದಸ್ಯರು ತಮ್ಮ ಹೆಚ್ಚಿನ ಉಳಿತಾಯವನ್ನು ಸಂಘದ ಮೂಲಕ ಮಾಡಬೇಕಾಗಿ ಮತ್ತು ಸಂಘದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಹಕರಿಸಬೇಕಾಗಿ ವಿನಂತಿ. ಶಿಲ್ಪ ಹಣ ವರದಿ ವರ್ಷಾಂತ್ಯಕ್ಕೆ ಠೇವುದಾರರ ಮತ್ತು ಸಾಲಗಾರರ ಬೇಡಿಕೆ ಪೂರೈಸಿ ವಿವಿಧ ಬ್ಯಾಂಕು ಹಾಗೂ ಸಂಘ ಸಂಸ್ಥೆಗಳಲ್ಲಿ ಮುದ್ದತು ಠೇವು, ಉಳಿತಾಯ ಠೇವು ಹಾಗೂ ಚಾಲ್ತಿ ಠೇವುಗಳ ಖಾತೆಗಳಲ್ಲಿ ಸೇರಿ ಒಟ್ಟು ₹4,48,93,308.39 ಹಣವನ್ನು ಕಾಯ್ದಿರಿಸಲಾಗಿತ್ತು. ಗುಂತಾವಣೆಗಳು ವರದಿ ವರ್ಷಾಂತ್ಯಕ್ಕೆ BDCC ಬ್ಯಾಂಕಿನ ಷೇರು ಕಾಯ್ದೆ ಪರಿಧಿ ಖಾತೆಗಳಲ್ಲಿ ಇಫ್ಕೋ, ಕ್ರಿಪ್ಕೋ, ಶ್ರೀ HSSK, ನಿಪಾಣಿ, PAPA, CMS, ನಿಪಾಣಿ, ಕ್ರೀಡಾ ಉತ್ತೇಜನ ಹಾಗೂ ಅಭಿವೃದ್ಧಿ ಸಹಕಾರಿ ಸಂಘ ನಿಯಮಿ ಚಂದರ್ಗಿ, ಸಹಕಾರಿ ಯೂನಿಯನ್ ಬೆಳಗಾವಿ ಹಾಗೂ ಇನ್ನಿತರ ಸಹಕಾರಿ ಸಂಸ್ಥೆಗಳಲ್ಲಿ ಷೇರುಗಳಲ್ಲಿ ಸೇರಿ ಒಟ್ಟು ₹1,72,57,137.96 ಹಣವನ್ನು ಗುಂತಾವಣೆ ಮಾಡಲಾಗಿರುತ್ತದೆ. ಸದಸ್ಯರ ಸಾಲಗಳು ವರದಿಯ ವರ್ಷಾಂತ್ಯಕ್ಕೆ ತಂಬಾಕು ಕೊಡುವ ಸಾಲ, ದ್ವಿಚಕ್ರ ವಾಹನ ಖರೀದಿ ಸಾಲ, ಜಾಮೀನು ಸಾಲ, ಠೇವಿನ ಮೇಲೆ ಸಾಲ, ಮಾಧ್ಯಮಿಕ ಸಾಲ ಹಾಗೂ ಡಿಸೆಂಟ್ ಕಿಸಾನ್ ಕ್ರೆಡಿಟ್ ಸಾಲ ಸೇರಿ ಒಟ್ಟು ₹14,10,57,140 ಬರತಕ್ಕದ್ದು ಇದ್ದು ಇವುಗಳ ಬಗ್ಗೆ 35 ಜನರ ₹11,28,600 ಸಾಲ ಕಟಬಾಕಿಯಾಗಿರುತ್ತದೆ. ಕಟಬಾಕಿ ಸಾಲ ಮರುಪಾವತಿಗೆ ಸಹಕರಿಸಬೇಕಾಗಿ ವಿನಂತಿ. BDCC ಬ್ಯಾಂಕ್ ಸಾಲ ಬ್ಯಾಂಕಿನಿಂದ ಡಿಸೆಂಟ್ ಕಿಸಾನ್ ಕ್ರೆಡಿಟ್ ಸಾಲ BDCC ಬ್ಯಾಂಕ್ ಗಳಕ ಶಾಖೆಯಿಂದ ತಂದದ್ದು ₹8,78,14,000 ಇತ್ತು. ಪ್ರಸಕ್ತ ವರ್ಷ ರೂಪಾಯಿ
8,21,100,000 ಡಿಸೆಂಟ್ ಕಿಸಾನ್ ಕ್ರೆಡಿಟ್ ಸಾಲ ತಂದು ಇದೇ ಅವಧಿಯಲ್ಲಿ ರೂ 8,78,14,500 ಡಿಸೆಂಟ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಸಾಲ ದಿ ಬಿಡಿಸಿಸಿ ಬ್ಯಾಂಕ್ ಶಾಖೆ ಗಳದ ಖಾತೆ ಮರುಪಾವತಿ ಮಾಡಲಾಗಿದೆ. ವರ್ಷದ ಕೊನೆಗೆ ರೂ 8,21,82,000 ಡಿಸೆಂಟ್ ಕಿಸಾನ್ ಕ್ರೆಡಿಟ್ ಸಾಲ ಬಿಡಿಸಿಸಿ ಬ್ಯಾಂಕಿಗೆ ಕೊಡತಕ್ಕದ್ದು ಇರುತ್ತದೆ. ಈ ಬಿಡಿಸಿಸಿ ಬ್ಯಾಂಕಿಗೆ ಸಾಲದ ಮರುಪಾವತಿ ಶೇಕಡ 100% ಮಾಡಲಾಗಿದೆ. ಪ್ರತಿ ವರ್ಷ 100%-100% ಸಾಲ ಮರುಪಾವತಿಸಿ ದಿ ಬಿಡಿಸಿಸಿ ಬ್ಯಾಂಕಿನಿಂದ ಹೆಗ್ಗಳಿಕೆಗೆ ಪಾತ್ರವಾದ ಸಂಘ ನಮ್ಮದಾಗಿದೆ. ಇದನ್ನು ಹೇಳಲು ನಂಗೆ ತುಂಬಾ ಅಭಿಮಾನವೆನಿಸುತ್ತದೆ. ವ್ಯಾಪಾರಿ ವಿಭಾಗ, ನಮ್ಮ ಸಂಸ್ಥೆಯ ವತಿಯಿಂದ ಮೆಂಬರ್ ಜನರಿಗೆ ಜೀವನಾವಶ್ಯಕ